ಪ್ರಧಾನಿ ನರೇಂದ್ರ ಮೋದಿ ಅವರು ಕಾಂಗ್ರೆಸ್ಗೆ ಥ್ಯಾಂಕ್ಸ್ ಹೇಳಿದ್ ಯಾಕೆ? ಲೋಕಸಭೆಯಲ್ಲಿ ತಮ್ಮ ಸರ್ಕಾರದ ವಿರುದ್ಧ ಅವಿಶ್ವಾಸ ನಿರ್ಣಯ ಮಂಡನೆ ನಡೆಸಿರೋದಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕಾಂಗ್ರೆಸ್ಗೆ ಕೃತಜ್ಞತೆ ಸಲ್ಲಿಸಿದ್ದಾರೆ. ವಿರೋಧ ಪಕ್ಷಗಳ ವಂಚನೆ ಮತ್ತೆ ಹುಳುಕುಗಳನ್ನ ತೆರೆದಿಡೋದಕ್ಕೆ ಕಾಂಗ್ರೆಸ್ ಅವಕಾಶ ಕೊಟ್ಟಿದೆ ಅಂತ ಮೋದಿ ತಿಳಿಸಿದ್ದಾರೆ. ಬಿಜೆಪಿ ಸಂಸದೀಯ ಸಭೆಯಲ್ಲಿ ಮೋದಿ ಮಾತಾಡಿದ್ದು, ತಮ್ಮ ಸರ್ಕಾರದ ವಿರುದ್ಧ ವಿರೋಧ ಪಕ್ಷಗಳು ಮಂಡಿಸಿದ ಅವಿಶ್ವಾಸ ನಿರ್ಣಯವು ಅದರ ರಾಜಕೀಯ ಅಪ್ರಬುದ್ಧತೆ ಮತ್ತೆ ಹೊಂದಾಣಿಕೆ ಹಾಗೆ ಬೆಂಬಲದ ಕೊರತೆ ಹೊಂದಿರೋದನ್ನ ಬಹಿರಂಗಪಡಿಸಿತು ಅಂತ ಕಾಂಗ್ರೆಸ್ ವಿರುದ್ಧ ಟೀಕಾ ಪ್ರಹಾರ ನಡೆಸುತ್ತಾರೆ. ವಿರೋಧ ಪಕ್ಷಗಳ ವಿರುದ್ಧ ವಾಗ್ದಾಳಿ ನಡೆಸಿದ ಅಮಿತ್ ಶಾ, ಸರ್ಕಾರವು ತನ್ನ ಬಹುಮತ ಕಳ್ಕೊಂಡಾಗ ಅಥವಾ ದೇಶದಲ್ಲಿ ಅಶಾಂತಿ ನೆಲೆಸಿದ ಸಂದರ್ಭದಲ್ಲಿ ಅವಿಶ್ವಾಸ ನಿರ್ಣಯ ಮಂಡಿಸಲಾಗುತ್ತೆ. ಆದ್ರೆ ಇಲ್ಲಿ ಅಂತಹ ನಿರ್ಣಯ ಮಂಡಿಸಲು ಯಾವುದೇ ಸೂಕ್ತ ಕಾರಣ ಇರಲಿಲ್ಲ. ಇದು 326 ಅದರ ವಿರುದ್ಧ ಹಾಗೆ ಕೇವಲ 126 ಮಂದಿ ಅದರ ಪರವಾಗಿ ಮತ ಹಾಕಿದ ಹೀನಾಯ ಸೋಲಾಗಿದೆ ಅಂತ ಹೇಳಿದ್ದಾಗಿ ಸಚಿವ ಅನಂತಕುಮಾರ್ ತಿಳಿಸಿದ್ದಾರೆ. ಸಚಿವರಾದ ಸುಷ್ಮಾ ಸ್ವರಾಜ್, ನಿತಿನ್ ಗಡ್ಕರಿ, ರಾಜನಾಥ್ ಸಿಂಗ್ ಮುಂತಾದವರು ಸಭೆಯಲ್ಲಿ ಮಾತಾಡಿದ್ರು.